ಹಾಗೂ ಶಿವಸೇನೆಯನ್ನು ನಿಷೇಧಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಕೃತಿ ದಹಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಮಹಿಳಾ ಜಿಲ್ಲಾಧ್ಯಕ್ಷೆ ಜ್ಯೋತಿ ಸೋಮಶೇಖರ್ ನಾರಾಯಣಗೌಡರ ಆದೇಶದಂತೆ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿಯೂ ನಾವು ಪ್ರತಿಭಟನೆ ನಡೆಸಿ ಎಂಇಎಸ್ ಹಾಗೂ ಶಿವಸೇನೆಯನ್ನು ನಿಷೇಧಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದು ಹೇಳಿದರು. ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಅಂತ ಹೇಳಿ ನಮ್ಮ ನಾರಾಯಣಗೌಡರು ಆದೇಶ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಾವು ಶಿವಮೊಗ್ಗದಲ್ಲೂ ಸಹ ಮಹಿಳಾ ಮತ್ತು ಪುರುಷ ಘಟಕದಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒತ್ತಾಯಿಸಿ ನಾವು ಎಂಇಎಸ್ ಪುಂಡರನ್ನು ಮತ್ತು ಶಿವಸೇನೆಯನ್ನು ನಿಷೇಧಗೊಳಿಸಬೇಕು ಅಂತ ಹೇಳಿ ಮನವಿ ಕೊಡ್ತಾ ಇದ್ದೀವಿ. ಇತ್ತೀಚೆಗೆನೇ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿರುವಂತ ಸಂದರ್ಭದಲ್ಲಿ ನಮ್ಮ ಕನ್ನಡ ಅರಿಶಿನ ಕುಂಕುಮ ಸಂಕೇತವಾದಂತ ಭುವನೇಶ್ವರಿ ತಾಯಿಯ ಸೀರೆ ಅಂತದಂತ ಅರಿಶಿನ ಕುಂಕುಮಕ್ಕೆ ಸಂಕೇತ ಆಗಿರತಕ್ಕಂತ ಕನ್ನಡದ ಬಾವುಟವನ್ನ ಸುಟ್ಟಾಕಿದರಂತೆ. ಸುಟ್ಟಾಕಿದರೆ ಅಂದ್ರೆ ಅವರಿಗೆ ನಾಚಿಕೆ ಆಗಲೇನ್ರಿ ಎಂಇಎಸ್ ಪುಂಡರಿಗೆ? ಅವ್ರದ್ದು ಏನಿದ್ರು ಪುಂಡಾಕಿನ ಪುಂಡಾಡಿಕೆನ ಮಹಾರಾಷ್ಟ್ರದಲ್ಲಿ ಇಟ್ಕೋಬೇಕು. ಇದು ಬೆಳಗಾಮಲ್ಲಿ ಏನಿದೆ ಅವ್ರ ಕೆಲಸ? ಇಡೀ ರಾಜ್ಯ ಸರ್ಕಾರನೇ ಅಧಿವೇಶನದಲ್ಲಿ ಕೂತ್ಕೊಂಡಿದೆ. ಇಡೀ ರಾಜ್ಯ ಸರ್ಕಾರ ಇದ್ರು ಏನು ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಲಿ. ನಮ್ಮಂತ ಕರ್ನಾಟಕ ಕನ್ನಡ ಪರ ಸಂಘಟನೆಗಳು ಅದರಲ್ಲೂ ಅಣ್ಣ ಟಿ ಎ ನಾರಾಯಣಗೌಡರ ನೇತೃತ್ವದ ಸಂಘಟನೆಗಳು ಬೀದಿಗಿಳಿದ ಮೇಲೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಅದೇ ರೀತಿ ಬ್ರಿಟಿಷರ ವಿರುದ್ಧ ಹೋರಾಡಿ ತನ್ನ ಜೀವವನ್ನೇ ಮಡುಪಾಗಿಟ್ಟು ಜೀವವನ್ನೇ ಕಳೆದುಕೊಟ್ಟಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಧ್ವಂಸಗೊಳಿಸಿದ್ದಾರೆ. ವಿಶ್ವಗುರುವಾದಂತಹ ಬಸವಣ್ಣನರ ಭಾವಚಿತ್ರಕ್ಕೆ ಸಗಣಿಯನ್ನು ಬಳಿದಿದ್ದಾರೆ. ಹಾಗೆ ನಮ್ಮ ಮಹಾರಾಷ್ಟ್ರದಲ್ಲಿ ಇರತಕ್ಕಂತಹ ಹಿಂದೂಗಳ ಮೇಲೆ ಧ್ವಂಸ ಮಾಡಿದ್ದಾರೆ, ಹಿಂದೂ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಅದೇ ರೀತಿ ಅವರ ಆಸ್ತಿ ಪಾಸ್ತಿಗಳನ್ನೆಲ್ಲ ನಾಶಗೊಳಿಸಿದ್ದಾರೆ. ಏನ್ ಮಾಡ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ? ಅದೇನಾದ್ರೂ ನಮ್ಮ ಕರ್ನಾಟಕದಲ್ಲಿ ನಡೆದಿದ್ರೆ ಕರ್ನಾಟಕ ಸರ್ಕಾರ ಬಿಗಿ ಬಂದೋಬಸ್ತು ಮಾಡ್ತಾ ಇರುತ್ತೆ. ಅದೇ ಮಹಾರಾಷ್ಟ್ರದಲ್ಲಿ ಎಂಇಎಸ್ ಪುಂಡರ ಮತ್ತು ಶಿವಸೇನೆ ಬಗ್ಗೆ ಯಾವುದೇ ರೀತಿಯ ಖಂಡಿಸಿಲ್ಲ, ಯಾವುದೇ ರೀತಿ ಬಂಧನ ಮಾಡಿಲ್ಲ. ಇಂತಹ ಕನ್ನಡ ಬಾವುಟವನ್ನ ಕನ್ನಡ ಧ್ವಜವನ್ನ ಸುಟ್ಟಂತಹ ಎಂಇಎಸ್ ಪುಂಡರ್ನ ಶಿವಸೇನೆಯನ್ನ ಗೂಂಡಾ ಕಾಯ್ದೆಯಡಿ ಬಂಧಿಸಬೇಕು ಅಂತ ಹೇಳಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಇವತ್ತಿಂದ ಎಲ್ಲ ಇದು ಪ್ರತಿಭಟನೆ ಎರಡು ಶತಕಗಳಿಂದನು ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಮಾಡ್ತಾ ಬರ್ತಾ ಇದೀವಿ. ನಾವು ಅಣ್ಣ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಈಗ ಪ್ರತಿಭಟನೆ ಮೊನ್ನೆ ನಮಗೆ ಬೆಳಗಾಮಲ್ಲಿ ಇವತ್ತಿಗೆ 8 ದಿನದಲ್ಲಿ ಇಡೀ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಸಾವಿರಾರು ವಾಹನಗಳ ಮೂಲಕ ಸಾವಿರಾರು ಜನರು ಬೆಳಗಾಮಲ್ಲಿ ನಾವು ಇವತ್ತು 8 ಸುವರ್ಣಸೌಧ ಮುತ್ತಿಗೆ ಹಾಕ್ಬೇಕು ಅಂತೇಳಿ ಪ್ರತಿ ಬೃಹತ್ ಪ್ರತಿಭಟನೆ ಮಾಡಿದ್ದು. ನಮಗೆ ಅರ್ಧದಲ್ಲೇ ಟೋಲ್ ಗೇಟ್ ಹತ್ರನೇ ಪೊಲೀಸರು ಬಂಧಿಸ್ಬಿಟ್ಟು ನಮಗೆ ಅವಕಾಶ ಕೊಡಲಿಲ್ಲ. ಆದರೂ ಪ್ರತಿಭಟನೆ ಅಘೋರವಾಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಒಂದು ತೀರ್ಮಾನ ತಗೊಂತಾರೆ. ಹೌದು, ಸುವರ್ಣಸೌಧದ ಆವರಣದಲ್ಲಿ ಚನ್ನಮಾಜಿ ಮತ್ತೆ ಕ್ರಾಂತಿವೀರ ಸಂಗೊಳ್ಳರ ಪ್ರತಿಮೆಯನ್ನು ನಾವು ಸ್ಥಾಪಿಸ್ತೀವಿ ಅನ್ನೋದಾಗಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸ್ವಾಗತ ಇದೆ. ನಾನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅದೇ ರೀತಿ ಎಂಇಎಸ್ ಪುಂಡಗಳನ್ನು ಮತ್ತು ಶಿವಸೇನೆಯನ್ನು ನಮ್ಮ ಕರ್ನಾಟಕದಲ್ಲಿ ನಿಷೇಧಿಸಬೇಕು, ಅವ್ರನ್ನ ಗಡೀಪಾರು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ.